ಕಾಯಕ ಕಾಯಕ ಶಕ್ತಿ 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 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಕುರಿತು ಪ್ರಾಯೋಜಿತ ವಿಶೇಷ ನೇರ ಪೊನ್ ಇನ್ ಕಾರ್ಯಕ್ರಮ ಸರಣಿ ಜಲ ಸಂರಕ್ಷಣೆ ಕಾರ್ಯಕ್ರಮಗಳ ಕುರಿತು ಇಂದು ಮಾಹಿತಿ ನೀಡಲಿದ್ದಾರೆ ಕಲಬುರಗಿ ಜಿಲ್ಲೆಯ ಸೇಡಂ ವಿಭಾಗದ ಕೃಷಿ ಇಲಾಖೆಯ ಉಪನಿರ್ದೇಶಕಿಯಾದ ಅನಸೂಯಾ ಹೂಗಾರ್ ಮತ್ತು ಜೇವರ್ಗಿ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಬ್ದುಲ್ ನಬಿ ನಡೆಸಿಕೊಡುತ್ತಾರೆ ಸಂಗಮೇಶ್ ಜಲ ಸಂರಕ್ಷಣೆ ಕಾರ್ಯಕ್ರಮಗಳ ಕುರಿತು ತಮ್ಮಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ ಎರಡು ಒಂಬತ್ತು ಐದು ಒಂಬತ್ತು ಎಂಟು ಆರು ಮತ್ತು ಎರಡು ಒಂಬತ್ತು ಐದು ಒಂಬತ್ತು ಎಂಟು ಏಳು ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ ಸೊನ್ನೆ ಎಂಟು ನಾಲ್ಕು ಏಳು ಎರಡು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ ಸ್ವಾಗತ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಕಾಯಕ ಶಕ್ತಿ ನೇರ ಫೋನ್ ಕಾರ್ಯಕ್ರಮದ ಎಂಟನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಂದು ಈ ಸಂಚಿಕೆಯಲ್ಲಿ ಜಲ ಸಂರಕ್ಷಣೆ ಕಾರ್ಯಕ್ರಮಗಳ ಕುರಿತಾಗಿ ನಾವು ಚರ್ಚೆ ಮಾಡಲಿದ್ದೇವೆ ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಅತಿಥಿಗಳು ಆಲ್ರೆಡಿ ಜೊತೆಯಾಗಿದ್ದಾರೆ ಮೊದಲಿಗೆ ಸೇಡಂ ವಿಭಾಗದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ ಅನಸೂಯ ಹೂಗಾರ್ ಮೇಡಮ್ ಇದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಇವರೊಂದಿಗೆ ಜೇವರ್ಗಿ ತಾಲೂಕಿನ ತಾಲೂಕ್ ಪಂಚಾಯತ್ನ ಇಒ ಆದ ಅಬ್ದುಲ್ ನಬೀ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಪ್ರತಿ ವಾರದಂತೆ ಜಿಲ್ಲಾ ಐ ಎ ಸಿ ಸಂಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ ಸಿದ್ದರಾಮ್ ಕೆರೂರ್ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ನಿಮಗೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಮೇಡಮ್ ಹೇಳಿ ಕಾರ್ಯಕ್ರಮ ಆರಂಭದಲ್ಲಿ ಈ ಜಲ ಸಂರಕ್ಷಣೆ ಬಗ್ಗೆ ನಾವು ಮಾತಾಡೋದಾದರೆ ನರೇಗಾ ಯೋಜನೆ ಅಡಿಯಲ್ಲಿ ಇಲಾಖೆ ವತಿಯಿಂದ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಸರ್ ನಮ್ಮ ಕೃಷಿ ಇಲಾಖೆ ವತಿಯಿಂದ ಏನು ರೈತರ ಹೊಲಗಳಲ್ಲಿ ಕ್ಷೇತ್ರ ಬದು ಆಮೇಲೆ ಕೃಷಿ ಹೊಂಡ ಕೃಷಿ ಹೊಂಡ ಕೃಷಿ ಹೊಂಡ ಕ್ಷೇತ್ರವದು ಅದೇ ರೀತಿಯ ಈ ರೀತಿ ಆಮೇಲೆ ವರ್ಮಿ ಕಾಂಪೋಸ್ಟ್ ಯೂನಿಟ್ಗಳು ಹೀಗೆ ನಾವು ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಕೃಷಿ ಇಲಾಖೆಯಿಂದ ರೈತರ ಒಂದು ಹೊರದಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್ ನಾವು ಅದನ್ನ ಈಗ ಕೃಷಿ ರೈತರು ಈಗ ನಮ್ಮ ಹೊಲ್ ಅವರ ಹೊಲದಲ್ಲಿ ಕೃಷಿ ಹೊಂಡ ಬೇಕು ಅನ್ನೋದಾದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಮೇಡಮ್ ಹೇಗೆ ಯಾವುದು ಸೊ ರೈತರು ಕೃಷಿ ಹೊಂಡ ಬೇಕು ಅಂತ ಅನ್ಬೇಕಾದ್ರೆ ನಮ್ಮ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರು ಅರ್ಜಿಯನ್ನು ಸಲ್ಲಿಸಿದರೆ ನಮ್ಮ ಕೃಷಿ ಅಧಿಕಾರಿಗಳು ಅವರಿಗೆ ಅವರ ಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಎಲ್ಲಾ ರೆಡಿ ಮಾಡಿ ಅವರಿಗೆ ಫಾರ್ಮ್ ಪಡ್ ಅವ್ರಿಗೆ ಏನು ಬೇಕು ಅದನ್ನು ಮಾಡಿಕೊಡೋಕೆ ರೆಡಿ ಇದ್ದಾರೆ ಅವರು ಅದು ನರೇಗಾ ಯೋಜನೆಯಲ್ಲಿ ಅವರು ಫಿಟ್ ಆಗಕ್ಕೆ ಅವರು ಫಿಟ್ ಆಗೋದಂದ್ರೆ ಮೇಡಮ್ ಸರ್ ಈಗ ಅವ್ರ ಜಾಬ್ ಕಾರ್ಡ್ ಇರಬೇಕವ್ರದು ಸಣ್ಣ ಹತ್ತು ಸಣ್ಣ ರೈತರು ಇರಬೇಕು ಸೊ ಅಂಥ ರೈತರಿಗೆ ಮಾತ್ರ ನಾವು ಈ ಒಂದು ನರಗೈ ಯೋಜನೆಯಲ್ಲಿ ವಿವಿಧ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲು ಒಂದು ಅವಕಾಶ ಅವಕಾಶ ಮಾಡಿಕೊಡ್ತೀವಿ ನಾವು ಅದನ್ನು ಈಗ ನಬೀಸರು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಸರ್ ಹೇಳಿ ಈಗ ಈಗ ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಜಾಬ್ ಕಾರ್ಡ್ಸ್ ಇಶ್ಯೂ ಆಗಿದೆ ಸರ್ ಮತ್ತು ಎಷ್ಟು ಸಕ್ರಿಯ ಜಾಬ್ ಕಾರ್ಡ್ಸ್ ಇದೆ ಮತ್ತು ಮಹಿಳೆಯರ ಪಾಲುಗಾರಿಕೆ ಯಾವ ರೀತಿ ಇದೆ ಸರ್ ಎಲ್ಲರಿಗೂ ನಮಸ್ಕಾರ ಟೋಟಲ್ ನಮ್ಮ ಜವರ್ಗಿ ತಾಲೂಕಿನ ಇಪ್ಪತ್ತೈದು ಗ್ರಾಮ ಪಂಚಾಯಿತಿಗಳಲ್ಲಿ ನಲವತ್ತಾರು ಸಾವಿರ ಮುನ್ನೂರ ಎಪ್ಪತ್ತು ಜಾಬ್ ಕಾರ್ಡ್ಗಳು ಇದ್ದಾವೆ ಇದರಲ್ಲಿ ಎಲ್ಲ ಪಂಚಾಯಿತಿಗಳು ಕೂಡಿದ್ದುದು ಈಗ ಯಾರು ಅಪ್ಲೈ ಮಾಡ್ತಾರೆ ಹಾಂ ಸರ್ ಅದರಲ್ಲಿ ಯಾರು ಅಪ್ಲೈ ಮಾಡಿ ಈಗ ಜಾಬ್ ಕಾರ್ಡ್ ಯಾರು ಇರೋದಿಲ್ಲ ಅಂತರೂ ಯಾರು ಅಪ್ಲೈ ಮಾಡ್ತಾರೆ ಹದಿನೈದು ದಿನದಲ್ಲಿ ನಾವು ಗ್ರಾಮ ಪಂಚಾಯಿತಿಯಿಂದ ಜಾಬ್ ಕಾರ್ಡ್ಗಳನ್ನು ನಾವು ಇಶ್ಯೂ ಮಾಡ್ತೀವಿ ಹ್ಞೂ ಸರ್ ಸಂಬಂಧಪಟ್ಟವರಿಗೆ ಯಾರಕ್ಕೆ ಒಂದು ಜಾಬ್ ಕಾರ್ಡ್ ಇದ್ದರೆ ಮಾತ್ರ ಕೂಲಿ ಕೆಲಸ ಮಾಡ್ಲಾಕ ಅರ್ಹರು ಇರ್ತಾರೆ ಈಗ ನಾನು ಜಾಬ್ ಗೆ ಅರ್ಜಿ ಹಾಕಬೇಕಾದ್ರೆ ವರ್ಷದ ಯಾವ ತಿಂಗಳು ಹಾಕಬೇಕು ಸರ್ ಅಥವಾ ವರ್ಷದ ಎಲ್ಲ ತಿಂಗಳಿಗೂ ಹಾಕ್ಬೋದಾ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ವಾ ಎಲ್ಲ ತಿಂಗಳಲ್ಲಿ ಹಾಕಬಹುದು ಅವ್ರಿಗೆ ಯಾವಾಗ ಅವಶ್ಯಕತೆ ಇದೆ ಅವ್ರು ಬಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅಕೌಂಟು ಆಧಾರ್ ಕಾರ್ಡು ಆಮೇಲೆ ಒಂದು ರೇಷನ್ ಕಾರ್ಡ್ ಈ ಮೂರು ಜೆರಾಕ್ಸ್ ಪ್ರತಿ ಕೊಟ್ಟು ಅವರು ಜಾಬ್ ಕಾರ್ಡ್ ಎನಿ ಟೈಮಲ್ಲಿ ಮಾಡಬಹುದು ಚರ್ಚೆ ಮುಂದುವರೆಸೋಣ ಸರ್ ಒಂದು ಕರೆ ಇದೆ ನೋಡೋಣ ಹಲೋ 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 ಸರ್ ಸರ್ ಹೇಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲಿಂದ ಮಾತಾಡ್ತಿದ್ದೀರಿ ತಮ್ಮ ಹೆಸರು ಮೊಬೈಲ್ ಸಂಖ್ಯೆ ಹೇಳಿ ಸರ್ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ಸೇಡಂ ತಾಲೂಕ ಮಾಧುರ ಗ್ರಾಮದಿಂದ ಮಾತಾಡೋದು ಹಾಂ ಸರ್ ಮೊಬೈಲ್ ನಂಬರ್ ಸರ್ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಡಬಲ್ ಒನ್ ಫೈವ್ ನೈನ್ ಫೈವ್ ನೈನ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಫೋರ್ ಫೈವ್ ಅಧಿಕಾರಿಗಳಿದ್ದಾರೆ ಸರ್ ನಮ್ ಜೊತೆಗೆ ಪ್ರಶ್ನೆ ನೇರವಾಗಿ ಕೇಳಿ ಸರ್ ಸಂಕ್ಷಿಪ್ತವಾಗಿ ನಾ ಅಧಿಕಾರಿಗಳಿಗೆ ಸಂಕ್ಷಿಪ್ತವಾಗಿ ಪ್ರಶ್ನೆ ಕೇಳ್ತೀನಿ ಸಾಮಾನ್ಯವಾಗಿ ನಾವು ವೈಯಕ್ತಿಕ ಕಾಮಗಾರಿಗಳನ್ನ ನಾವು ಗ್ರಾಮ ಪಂಚಾಯತಿಯಲ್ಲಿ ಮೆನ್ಷನ್ ಮಾಡಿದಾಗ ಆ ದನದ ಕೊಟ್ಟಿಗೆ ಇರ್ಬೋದು ಈರುಳ್ಳಿ ಶೇಖರಣಾ ಘಟಕ ಗುಂಡಿ ಮತ್ತೆ ಇನ್ನಿತರ ಇವೆಲ್ಲಾ ವರ್ಕ್ಗಳನ್ನ ನಾವು ಬರೆಸಿದಾಗ ಲೇಬರ್ ಅಮೌಂಟ್ ನಮ್ಮ ಅಮೌಂಟ್ ಎಷ್ಟು ಬರುತ್ತೆ ನಮ್ಮ ನಮ್ಮ ಖಾತೆಗೆ ಬರಬೇಕು ಈ ರೀತಿ ವ್ಯವಸ್ಥೆ ಅಲ್ಲಿ ಲೈಸೆನ್ಸ್ ಅಕೌಂಟ್ಗೆ ಹೋಗ್ತಾರ ಅಂತಕ್ಕಂಥದ್ದು ಮಾಹಿತಿ ಇದರಿಂದ ಈ ಸಮುದಾಯದ ವರ್ಕ್ಗಳು ಮಾಡ್ಸಲಕ್ಕೆ ನಮ್ಗೆ ಹಿಂಜರಿಕೆ ಆಗ್ತಾ ಇದೆ ಸರ್ ಆ ಎಲ್ಲಾ ದುಡ್ಡನ್ನು ನಮ್ಮ ಅಕೌಂಟಿಗೆ ಬರ್ತಕ್ಕಂಥ ವ್ಯವಸ್ಥೆ ಏನಾದ್ರೂ ಇದೆ ತಿಳಿಸ್ಕೊಡ್ಬೇಕು ಸರ್ ಪ್ರಶ್ನೆ ಅರ್ಥ ಆಯ್ತು ಸರ್ ನವಿ ಸರ್ ಉತ್ತರ ಕೊಡ್ತಾರೆ ನೋಡಿ ಸರ್ ಈಗ ಈಗ ನಮ್ಮ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗದಲ್ಲಿ ವೆಂಡರ್ಸ್ ಅಂತಿರ್ತಾರೆ ಅಂದರೆ ಯಾರು ಮಟೀರಿಯಲ್ ಸಪ್ಲೈ ಮಾಡ್ತಾರೆ ಅವರಿಗೆ ನೇರವಾಗಿ ಆ ಅಮೌಂಟನ್ನು ಹೋಗ್ತದೆ ಅಂದರೆ ಈಗ ನೀವು ದನದ ಕೊಟ್ಟಿಗೆ ಮಾಡೋ ಹೊತ್ತಿಗೆ ಸಿಮೆಂಟ್ ಆಗಲಿ ಅಥವಾ ಪತ್ರ ಆಗಲಿ ಅವೆಲ್ಲ ಎಲ್ಲಿ ಕೊಂಡ್ಕೊಳ್ತೀರಿ ಅವರಿಗೆ ನೇರವಾಗಿ ಮಟೀರಿಯಲ್ ಬಿಲ್ ಹೋಗ್ತದೆ ಆಮೇಲೆ ಕೆಲಸ ಕೂಲಿ ಕೆಲಸ ಏನಾದರೂ ಜಾಬ್ ಕಾರ್ಡ್ ಹೋಲ್ಡರ್ಗೆ ಕೂಲಿ ಕೆಲಸ ನೇರವಾಗಿ ಅವ್ರ ಅಕೌಂಟಿಗೆ ಹೋಗ್ತವೆ ಇದು ನೇರವಾಗಿ ನಮ್ಮ ಖಾತೆಯಲ್ಲಿ ನಾವೆಲ್ಲಾನು ಖರೀದಿ ಮಾಡಿರ್ತೀವಿ ಅದನ್ನ ಎಲ್ಲಾನು ನಮ್ಮ ಖಾತೆಗೆ ಬಂದ್ರೆ ಇಲ್ಲಿ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತಿತ್ತು ಸರ್ ಅದು ನಿಮ್ಮ ನಿಮ್ಮ ಮನವಿ ನಾವು ನಿಮ್ಮ ಮನವಿ ನಾವು ತಗೊಂತೀವಿ ಮುಂದೆ ಅದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಅದು ನಿಮ್ಮ ನೀವು ಏನು ಹೇಳಿದ್ರಿ ಸ್ಮಾಲ್ ಸ್ಮಾಲ್ ಅಮೌಂಟ್ ಇದ್ದರೆ ನೇರವಾಗಿ ವೈಯಕ್ತಿಕ ಅಂದ್ರೆ ಯಾರು ಫಲಾನುಭವಿ ಖಾತೆ ಇದೆ ಅವರಿಗೆ ಮಾಡುವಂತ ಒಂದು ಸುಮಾರು ಮನವಿಗಳು ಬಂದವ ನಿಮ್ಮ ಈ ಮನವಿ ನಾವು ಪರಿಗಣಿಸಿ ಮುಂದಿನ ಒಂದು ಸರ್ಕಾರಕ್ಕೆ ನಾವು ಮುಡಿಸ್ತೀವಿ ಅದು ಮುಂದಿನ ದಿನದಲ್ಲಿ ಚೇಂಜಸ್ ಆಗಬಹುದು ಆತರ ಪ್ರಶ್ನೆ ನೋಂದಾಯಿತ ಗುತ್ತಿಗೆದಾರರು ಇರ್ತಾರೆ ಸ್ವಲ್ಪ ಸಂಪರ್ಕ ಮಾಡಬೇಕು ಹೇಳಿದ್ದಾರೆ ನೋಂದಾಯಿತ ಅಂತಿರಲ್ಲ ಯಾರು ವೆಂಡರ್ಸ್ ಇರ್ತಾರೆ ಆ ವೆಂಡರ್ಸ್ ಅನ್ನ ಅವ್ರ ಪ್ಯಾನ್ ಕಾರ್ಡ್ ಮತ್ತೆ ಅವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಕೊಟ್ಟು ನಮ್ಮ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ ನಾವು ಕಳಿಸ್ತೀವಿ ಜಿಲ್ಲಾ ಪಂಚಾಯತ್ ಈ ವೆಂಡರ್ ಅನ್ನ ನೋಂದಾಯಿತಾಗ್ತದೆ ಆ ನೋಂದಾಯಿತ ಆದ ಜನ್ರಿಗೆ ಮಾತ್ರ ಅಮೌಂಟ್ ಹಾಕ್ಲಿಕ್ಕೆ ಸಾಧ್ಯ ಉಳಿಕೆದಾರರಿಗೆ ನೋಂದಾಯಿತ ಆಗ್ಲಾರ್ದರಿಗೆ ಸೊ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಸರ್ ದಯವಿಟ್ಟು ನಾವು ಮೊದಲು ಏನು ಹೇಳಿದ್ರು ಸರ್ ನೇರವಾಗಿ ಫಲಾನುಭವಿ ಖಾತೆಗೆ ಹಣ ಬರೋ ರೀತಿಯಲ್ಲಿ ಸ್ವಲ್ಪ ಕ್ರಮ ವಹಿಸಿದರೆ ಅದೇ ಅದೇ ನೀವು ನೀವು ಹೇಳಿದ ಮಾ ನನ್ಗೆ ಅರ್ಥ ಆಯ್ತು ತಾವು ಹೇಳಿದ ಅದು ಮನವಿಯನ್ನು ನಾವು ಈ ತೊಗೊಂಡು ಸರ್ಕಾರಕ್ಕೆ ನಾವು ಕಳಿಸ್ತೀವಿ ಅದು ಮುಂದೆ ಜಾ ಚೇಂಜ್ ಆದಲ್ಲಿ ನೇರವಾಗಿ ಅವು ಅವ್ರ ಅಕೌಂಟಿಗೆ ಹೋಗುವ ಒಂದು ಪ ಪ್ರಸ್ತಾವನೆಯನ್ನು ಸ ಮಾನ್ಯ ಸರ್ಕಾರ ಮಾನ್ಯ ಮಾಡಿದ ನಿಮಗೆ ನಿಮಗೇನೆ ಬರ್ತದೆ ಅದು ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಇನ್ನೊಂದು ಕರೆ ಇದೆ ಯಾರ್ದು ಅಂತ ನೋಡೋಣ ಹಲೋ ಹಲೋ ಸರ್ ಹೇಳಿ ಯಾರು ಮಾತಾಡ್ತಿದ್ರಿ ನಮಸ್ಕಾರ ಸರ್ ನಮಸ್ತೆ ನಾನು ಸೈಯದ್ ಜಾಫರ್ ಸಾಬ್ ಮೊಮಿನ್ ಮುಡಿಡಿ ತಾಲೂಕು ಬಸಗ್ರಾಮ ಜಿಲ್ಲಾ ಬೀದರ್ನೇ ಮಾತಾಡ್ತೀನಿ ಸರ್ ಹಾಂ ಹೇಳಿ ಸರ್ ತಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಸರ್ ಇದ್ದೀನಿ ಸರ್ ಮೊಬೈಲ್ ಸಂಖ್ಯೆ ಹೇಳಿ ಸರ್ ಹಾಂ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಒನ್ ಏಟ್ ಒನ್ ಟೂ ಟೂ ತ್ರೀ ಒನ್ ಫೋರ್ ಟೂ ತ್ರೀ ಒನ್ ಫೋರ್ ತಮ್ಮ ಪ್ರಶ್ನೆ ಕೇಳಿ ಸರ್

ಈ ಟ್ವೆಂಟಿ ಮಂದಿ ನಮ್ಗಾರ್ ಸಿಗಲ್ ಸರ್ ಬೆಳ್ಳಿ ಮಂದಿ ಯಾರ್ ಸಿಗ್ತಾರ್ ಸರ್ ಈಗ ನಾ ಇಲ್ಲಿ ಒಬ್ಬರಿ ನಾಲ್ಕ್ ಮಂದಿ ಇದ್ದೆ ಸರ್ ಇರ್ಲಾಕ್ ಓಕೆ ಓಕೆ ಸರ್ ತಮ್ಮ ಪ್ರಶ್ನೆ ಅರ್ಥ ಆಯ್ತು ಸರ್ ನಮಸ್ಕಾರ ಜಾಫರ್ ಸಾಬ್ ಅವರೇ ನೀವು ಬಿದರ್ ಬಿದರ್ ಜಿಲ್ಲೆ ಯಾವ ತಾಲೂಕು ಅಂದ್ರೆ ನೀವು ನೀವು ಫಾರ್ಮ್ ನಂಬರ್ ಸಿಕ್ಸ್ ನಾನು ಕೆಲಸ ಬೇಕು ಅಂತ ನೀವು ಪಂಚಾಯತಿಯವರಿಗೆ ಹೇಳಿದ್ರಿ ನೀವು ಎಲ್ಲರೂ ಕೂಡ ಕೆಲಸ ಮಾಡ್ಬೋದು ನೀವೇ ಅಂಗವಿಕಲರೇ ಬೇಕು ಅಂತ ಏನಿಲ್ಲ ಎಲ್ಲರು ಕೂಡ ಕೆಲಸ ಮಾಡಬಹುದು ನಿಮ್ಮ ಬಿದ ಜಿಲ್ಲೆ ನಮ್ಮ ಕಲಬುರಗಿ ಜಿಲ್ಲೆ ಹತ್ತಿ ಬರದೇ ಇರುವುದರಿಂದ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಪತ್ರ ಬರೆದು ತಿಳಿಸ್ತೀವಿ ಓಕೆ ನಮ್ದಿಂದ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀವಿ ಮುಂದೆ ನೀವು ಗ್ರಾಮ ಪಂಚಾಯತಿ ಭೇಟಿ ನೀಡಿ ಹಿಂಗೆ ಹೇಳಿ ಅವರಿಗೆ ಇಲ್ಲ ನಂಗು ಅವ್ರು ಕೂಡ ಕೆಲಸ ಕೊಡಿ ಬರುತ್ತೆ ಅಂತ ಕೇಳಿ ಕೊಡ್ತಾರೆ ತುಂಬ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಮೇಡಮ್ ಚರ್ಚೆ ಮುಂದುವರಿಸೋದಾದ್ರೆ ನೀವು ಹೇಳ್ತಾ ಇದ್ರಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಅಂತ ಈಗ ಈ ಸಾಲಿಗೆ ಏನಾದರೂ ಟಾರ್ಗೆಟ್ ಅಂತ ಏನಾದರೂ ಇಟ್ಕೊಂಡಿದ್ದಾರೆ ಮೇಡಮ್ ಸರ್ ಈಗ ನಮಗೇನು ಇಪ್ಪತ್ತೇಳು ಇಪ್ಪತ್ತ್ ಮೂರನೇ ಸಾಲಿಗೆ ನಮ್ಮ ಒಂದು ಕೃಷಿ ಇಲಾಖೆಗೆ ಟೋಟಲ್ ನಾಲ್ಕು ಲಕ್ಷ ನಲವತ್ತೆರಡು ಸಾವಿರದ ಎರಡುನೂರ ಒಂಬತ್ತು ಒಂದು ಮಾನವ ಒಂದು ಗುರಿಯನ್ನ ಕೊಟ್ಟಿದ್ರು ಅದರಲ್ಲಿ ನಮ್ಮಲ್ಲಿ ನಾವು ವಿವಿಧ ಕಾಮಗಾರಿಗಳಿಗಾಗಿ ಈ ಒಂದು ಹಣವನ್ನು ಮೀಸಲಿಟ್ಟಿದ್ದೀವಿ ಸರ್ ನಮ್ಮಲ್ಲಿ ಕ್ಷೇತ್ರ ಬದು ಅದೇ ರೀತಿಯಾಗಿ ಕೃಷಿ ಹೊಂಡ ಆಮೇಲೆ ಬೋಲ್ಡ್ ಚೆಕ್ಸ್ ಆಮೇಲೆ ನಮ್ಮಲ್ಲಿ ಏನು ವಾಟರ್ ಶೆಡ್ ಏರಿಯಾ ಇದೆ ವಾಟರ್ ಶೆಡ್ ಏರಿಯಾದಲ್ಲಿ ಒಂದು ಫಾರೆಸ್ಟ್ ವರ್ಕು ತೋಟಗಾರಿಕೆ ವರ್ಕನ್ನ ಆಮೇಲೆ ಕಾಮನ್ ಆಗಿ ವರ್ಮಿ ಕಾಂಪೋಸ್ಟ್ ಯೂನಿಟ್ನ ಹಿಂಗೆ ಹೀಗೆ ವಿವಿಧ ಒಂದು ಕಾಮಗಾರಿಗಳಿಗಾಗಿ ನಾವು ಒಂದು ಎಕ್ಸ್ಟೆಂ ಪ್ಲಾನಲ್ಲಿ ಇಟ್ಟುಕೊಂಡಿದ್ದೀವಿ ನೋಡೋಣ ಸೊ ಅದರ ಪ್ರಕಾರ ಈಗಾಗಲೇ ನಮ್ಮದು ನಮ್ಮ ಕೃಷಿ ಇಲಾಖೆ ವತಿಯಿಂದ ನಾಲ್ಕು ಲಕ್ಷ ನಲ್ವತ್ತೆರಡು ಸಾವಿರ ಒಂದು ಗುರಿಗೆ ಎರಡು ಲಕ್ಷ ಎಂಬತ್ತು ಸಾವಿರ ನಾಲ್ಕುನೂರ ಐವತ್ತೊಂಬತ್ತು ನಾವು ಮೆಂಟೆನ್ಸ್ ಅನ್ನ ಮಾಡಿದೀವಿ ಇವಾಗ ಅಂದ್ರೆ ಶೇಕಡ ಐವತ್ತರಷ್ಟು ಆಗಿದೆ 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 ಇನ್ನು ಮೂರು ತಿಂಗಳು ನೆಕ್ಸ್ಟ್ ಇರೋದನ್ನ ಉಳಿದಿದ್ದನ್ನು ಕೂಡ ನಾವು ಕಾಮಗಾರಿಯನ್ನ ಮಾಡ್ತೀವಿ ಒಂದು ಕರೆ ಇದೆ ಮೇಡಮ್ ನೋಡೋಣ ಹಲೋ ಓಕೆ ಹಲೋ ಹಲೋ ನಮಸ್ಕಾರ ಸರ್ ಸರ್ ನಮಸ್ತೆ ತಮ್ಮ ಪರಿಚಯ ಮಾಡ್ಕೊಡಿ ನಮ್ದು ಗುಲ್ಬಾರ ಜಿಲ್ಲಾ ಆಳಂದ ತಾಲೂಕು ಸಾಧ್ಯವ ಗ್ರಾಮ ಯಾವ ಗ್ರಾಮ ಸರ್ ಸಾಧ್ಯವ್ರಿ ಹಾ ತಮ್ಮ ಹೆಸರು ಚಂದ್ರಕಾಂತ್ ಹೆಬ್ಳೇರಿ ಹಾ ತಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಸರ್ ಆ 8822 8217 17, 17? Uh, 29 29 ಆ uh, 84 84 27 ಹಾ ತಮ್ಮ ಪ್ರಶ್ನೆ ಕೇಳಿ ಸರ್ ಸರ್ ಈಗ ಉದ್ಯೋಗ ಕಾತ್ರದಾಗ 10 ಮಂದಿ ಒಂದು ಗುಂಪು ಮಾಡ್ರಿ ಎಲ್ಲರೂ ಒಂದ ಕೃಷಿವನ್ನ ಮಾಡ್ತಾರೆ ಸರ್ ಹೌದಾ ಸರಿ ನೀವು ಲಾಸ್ಟ್ ಟೈಮ್ ತಿಳಿಸಿದ್ರಿ ಚಂದ್ರಕಾಂತ್ ಅವರೇ ಅದರ ತಕ್ಕಂತೆ ನಿಮ್ಮ ಇವರಿಗೆ ಪತ್ರ ಬರ್ದಿದ್ವಿ ಎಲ್ಲ ತಾಲೂಕಾದ್ಯಂತ ಈ ಈ ರೀತಿ ಮಾಡಿ ಅಂತ ಹೇಳಿದ್ವಿ ಬಟ್ ನಿಮ್ಮ ಗ್ರಾಮದಲ್ಲಿ ಒಂದ್ಸರಿ ಸಭೆ ಕರೆದು ಹತ್ತು ಒಂದೊಂದು ಗುಂಪು ಮಾಡಿ ಆ ಗುಂಪಿಗೆ ಕೃಷಿ ಹೊಂಡ ಮಾಡ್ಕೊಂಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ತಿಳಿಸಿದ್ವಿ ನಾನು ಉದ್ದೇಶ ಮಳೆ ನೀರ ಭೂಮಿಯಲ್ಲಿ ನಿಂದ ಹೌದು ನೀವು ಹೇಳೋದು ಸರಿ ಇದೆ ನೋಡಿ ಮಳೆ ನೀರೋ

ಅಂಗವಿಕಲರಿಗೆ ದೃಷ್ಟಿ ವಿಕಲ ಚೇತನರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಅವ್ರಿಗೆ ಕೆಲಸ ಸಿಗ್ತಿಲ್ಲ ಅಂತ ಕಾಲ್ ಮಾಡ್ತಾರೆ ಡಿಲೇ ಮಾಡ್ತಿದ್ದಾರೆ ಅಂತ ಕಾಲ್ ಮಾಡ್ತಿದ್ದಾರೆ ಈ ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕೆ ಪಂಚಾಯತ್ ವತಿಯಿಂದ ಏನಾದರೂ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಸರ್ ಅಂದರೆ ವಿಶೇಷ ಚೇತನರ ಸಲುವಾಗಿ ಉದ್ಯೋಗ ಖಾತ್ರಿಯಲ್ಲಿ ವಿಶೇಷ ಚೇತನರಿಗೆ ಸಪ್ರೇಟ್ ಒಂದು ಅಂದರೆ ಈಗ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಡಬೇಕಂತಿದೆ ಆದರೆ ವಿಶೇಷ ಚೇತನರಿಗೆ ಒಬ್ಬ ಪರ್ಸನ್ಗೆ ಒಂದು ಜಾಬ್ ಕೊಡ ಕೊಡ್ಬೇಕಂತ ಇದೆ ಆಮೇಲೆ ಅವರಿಗೆ ಐವತ್ತು ಪರ್ಸೆಂಟೇಜ್ ಕೆಲಸದಲ್ಲಿ ರಿಯಾಯಿತಿ ಇದೆ ಅಂದರೆ ಅವರು ಈಗ ಒಬ್ಬ ನಾರ್ಮಲ್ ಒಂದು ಮೀಟ್ರ್ ಕ್ಯೂ ಒಂದು ಕ್ಯೂಬಿಕ್ ಮೀಟ್ರ್ ಕೆಲಸ ಮಾಡಿದರೆ ಆತ ಆ ಪಾಯಿಂಟ್ ಫೈವ್ ಕ್ಯೂಬಿಕ್ ಮೀಟ್ರ್ ಮಾಡಿದರೆ ಫುಲ್ ಫುಲ್ ಪೇಮೆಂಟ್ ಆಗುತ್ತೆ ಆಮೇಲೆ ಅವರಿಗೆ ಸಣ್ಣ ಅಂದರೆ ಅವರಿಗೆ ಆದಂಥ ಕೆಲಸಗಳನ್ನು ನಾವು ಹಚ್ಚ ಅಂತ ಹಚ್ಚಿ ಒಂದು ಸಾಮಾಜಿಕ ಕಳಕಳಿಯನ್ನು ನಾ ಈ ಒಂದು ಉದ್ಯೋಗ ಖಾತ್ರಿಯಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಸರ್ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅಂದರೆ ಈಗ ಬ್ಲೈಂಡ್ ಇದ್ದರೆ ಅವರು ಒಂದು ಹತ್ತಂದು ಹದಿನೈದು ಇಪ್ಪತ್ತು ಜನ ಇದ್ದಂದ್ರೆ ಅವ್ರ ಮಕ್ಕಳನ್ನ ಆರೈಕೆ ಮಾಡಿಕೊಡೋದು ಆರೈಕೆ ಮಾಡೋದು ನೀರು ತಂದು ಕೊಡೋದು ಆಮೇಲೆ ಪುಟ್ಟ್ಯ ಸಲಿಕೆಗಳನ್ನು ತಂದು ಕೊಡೋದು ಈ ಥರ ಒಂದು ಒಳ್ಳೆಯ ಸಣ್ಣ ಸಣ್ಣ ಕೆಲಸಗಳನ್ನು ಅವ್ರಿಗೆ ಹೆಚ್ಚಿ ಒಂದು ಸಾಮಾಜಿಕ ಭದ್ರತೆ ಒಂದು ನಿಟ್ಟಿನಲ್ಲಿ ಅವ್ರನ್ನೂ ಒಂದು ಒಳ್ಳೆಯ ನಾಗರಿಕರಾಗಿ ಬದುಕಲಿ ಅನ್ನೋ ಒಂದು ರೀತಿಯಲ್ಲಿ ಎಷ್ಟು ಸಾಧ್ಯ ಆದಷ್ಟು ಒಂದು ಅಗ್ರವಾದ ಕೆಲಸವನ್ನು ಕೊಟ್ಟು ಅವರಿಗೆ ಫುಲ್ ಪೇಮೆಂಟ್ ಮಾಡೋದು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಳವಡಿಸಿದ್ದಾರೆ ಇದೆ ಸರ್ ನೋಡೋಣ ಯಾರಂತ ಹಲೋ

ವಿಡಿಯೋ ಕೇಳಿದ್ರಿ ಆಂತ ಫೋಟೋ ತಕೊಂಡ್ರಿ ಸರ್ ಈಗಂತೂ ಏನಿಲ್ಲ ಸೌಲಭ್ಯಗಳು ಇನ್ನೊಂದ್ ನಾಲ್ಕ ನಾಕ್ ದಿನ ಬಿಟ್ಟು ಬಾಸ್ ಹೇಳಿದೆ ಸರ್ ಆದ್ರೆ ನನ್ಗೆ ಏನು ಸೌಲಭ್ಯ ಸಿಕ್ಕಿಲ್ಲ ಇಲ್ಲ ಅದು ಸೌಲಭ್ಯಗಳು ತುರಂತ ಅದು ಬಂದಾಗೆ ಕೊಡಬೇಕಾಗ್ತದೆ ಈಗ ನಾನು ನಾನಗೌಡಿಗೆ ಸಲ ಹೇಳ್ತೀನಿ ಗವರ್ದವ್ರನ್ನು ಆದ್ಯತೆ ಮೇಲೆ ಪರಿಗಣಿಸಿ ಅವ್ರಿಗೆ ಕೊಡ್ ಕೊಡ್ಲಿಕ್ಕೆ ನಾನು ಹೇಳ್ತಾ ವಿಷಯ ನಾವು ಬದು ನಿರ್ಮಾಣ ಮಾಡ್ಕೋಬೇಕಾದ್ರೆ ನಿಮ್ಮ ಒಂದು ವಾರ್ಡ್ ಸಭಾ ಗ್ರಾಮ ಸಭಾ ಅಂತ ಮಾಡ್ತಾ ಇದಾರೆ ಗ್ರಾಮ ಪಂಚಾಯತಿ ಆ ಟೈಮ್ ಅಲ್ಲಿ ನಿಮ್ಮ ಕೆಲಸಗಳನ್ನ ನೀವು ಅಲ್ಲಿ ಸೇರಿಸಬೇಕು ಅಂದ್ರೆ ಗ್ರಾಮ ಸಭೆಯಲ್ಲಿ ನಿಮ್ಮ ಪ್ರಸ್ತಾವನೆ ಕೊಡಬೇಕು ಅವಾಗ ಆ ಕೆಲಸಗಳನ್ನ ನಾವು ಎನ್ ಪ್ಲಾನ್ ಇಟ್ಟಾಗ ಮಾತ್ರ ನಾವು ಕೆಲಸ ಮಾಡ್ಲಾಕ್ ಬರ್ತದೆ ನೇರವಾಗಿ ನಮಗೆ ಕೆಲಸ ಕೊಟ್ಟರೆ ಆ ಥರ ಹೋದ್ರೆ ಕೆಲಸ ಆಗಲ್ಲ ನೀವು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಯಲ್ಲಿ ಭಾಗವಹಿಸ್ರಿ ಹೇಳಿ ಸರ್ ಹಾ ಹೇಳಿರಿ ಜಾಬ್ ಕಾರ್ಡ್ ಈಗ ಮೂರು ಡಾಕ್ಯುಮೆಂಟ್ಸ್ ಬೇಕು ಒಂದು ಬ್ಯಾಂಕ್ ಅಕೌಂಟ್ ಒಂದು ಆಧಾರ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಮೂರು ಇದ್ರೆ ಮಾತ್ರ ಜಾಬ್ ಕಾರ್ಡ್ ಮಾಡಿ ನೀವು ಯಾವುದೇ ವರ್ಷದಲ್ಲಿ ಯಾವುದೇ ದಿನ ಹೋದ್ರು ನಾವು ಹದಿನೈದು ದಿನದಲ್ಲಿ ನಾವು ಮಾಡಿ ಫಾರ್ಮ್ ತುಂಬ ಫಾರ್ಮ್ ನಂಬರ್ ಒನ್ ಎ ಅಂತ ಇರ್ತದೆ ಅದು ಕೊಡ್ಲಿಲ್ಲ ಅಂದ್ರೂ ಒಂದು ಬಿಳಿ ಹಾಳೆ ಮೇಲೆ ಒಂದು ಬಿಳಿ ಹಾಳೆ ಮೇಲೆ ನಾನು ಒಂದು ಜಾಬ್ ಕಾರ್ಡ್ ಮಾಡಿ ಕೊಡ್ ಅಂತಂದ್ರೂ ನಾವು ಮಾಡಿ ಕೊಡ್ತೀವಿ ಆನ್‌ಲೈನ್ ಸರ್ ಹ ಆನ್‌ಲೈನ್ ಇರ್ತದಪ್ಪ ಆ ಅಲ್ಲಿ ನಿಮ್ಮ ಯಾರೋ ಒಬ್ರು ಲೇಡೀಸ್ ಇದ್ದಾರಲ್ಲ ಕಂಪ್ಯೂಟರ್ ಆಪರೇಟರ್ ಅವ್ರಿಗೆ ಕೊಡ್ರಿ ನಾ ಹೇಳಿಸ್ತೀನಿ ಆಯ್ತು ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ ಜ್ಞಾನಂತಗಳು ಸರ್ ನಮಸ್ಕಾರ ಈ ಭಾಗದಲ್ಲಿ ಕೃಷಿ ಮಾಡಬೇಕಾದ್ರೆ ಮುಖ್ಯವಾಗಿ ಜಲ ಸಂರಕ್ಷಣೆ ತುಂಬ ಮುಖ್ಯ ಆಗುತ್ತೆ ಮೇಡಮ್ ಅಂದರೆ ಯಾವ ರೀತಿ ನಾವು ತುಂಬ ಎಫಿಷಿಯಂಟ್ ಆಗಿ ನೀರನ್ನು ಬಳಕೆ ಮಾಡ್ತೀವಿ ಅಂತ ಈ ನಿಟ್ಟಿನಲ್ಲಿ ಯಾವುದಾದ್ರೂ ಯೋಜನೆಗಳಿದೆಯಾ ಮೇಡಮ್ ಜಲ ಸಂರಕ್ಷಣೆಗಾಗಿ ಸರಿ ಈಗ ಈ ವರ್ಷದಾಗ ಏನು ಮಾಡಿದ್ದಾರೆ ನಮ್ಮಲ್ಲಿ ಈ ವರ್ಷದಿಂದ ಮೇಡಮ್ ಈಗ ಇಪ್ಪತ್ತ ಮೂರು ನಾಲ್ಕರಲ್ಲಿ ಒಂದು ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಒಂದು ಮೈಕ್ರೋ ವಾಟರ್ ಶೆಡ್ ಬೇಸಡಲ್ಲಿ ಜಲ ಸಂಜೀವಿನಿ ಅಂತ ಒಂದು ಯೋಜನೆ ಬಂದಿದೆ ಅದರ ಪ್ರಕಾರ ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ನಮ್ಮಲ್ಲಿ ಏನು ಎರಡು ನೂರ ಅರವತ್ತೊಂದು ಪಂಚಾಯತ್ಗಳಿದ್ದಾವೆ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಕೂಡ ಒಂದು ಮೈಕ್ರೋ ವಾಟರ್ ಶೆಡ್ ಬೇಸಡ್ ಈಗ ಆಲ್ರೆಡಿ ಸೆಟಲೈಟ್ ಮುಖಾಂತರ ಒಂದು ಎಲ್ಲ ಪ್ಲೇ ಆಯ್ಕೆ ಮಾಡಲಾಗಿದೆ ಅಲ್ಲಿ ನಮಗೇನಂತಂದ್ರೆ ಈಗ ಗುಡ್ಡ ಇರುತ್ತಲ್ಲ ಮಳೆ ಬಂದ್ರೆ ಗುಡ್ಡದಿಂದ ನೀರು ತಗೊಂಡು ಬಂದು ಕೆಳಗಡೆ ನಮಗೂ ಒಂದು ಕೆರೆಗೂ ಎಲ್ಲೇ ನದಿಗೆಲ್ಲ ಸೇರುತ್ತೆ ಈ ಒಂದು ಜಲ ಒಂದು ನಮ್ಮ ಇದ್ರ ಯೋಜನೆ ಮುಖ್ಯ ಉದ್ದೇಶ ಅಂತ ಏನಂದರೆ ಓಡುವ ನೀರನ್ನು ನಡೆಯುವಂಗ ಮಾಡೋದು ನಡೆಯುವಂತಹ ನೀರನ್ನು ಇಂಗ್ ಹಂಗ ಮಾಡೋದು ಕರೆಕ್ಟಾ ಅದಕ್ಕೆ ನಮಗೇನು ಮೇಲುಗಡೆ ಗುಡ್ಡದಿಂದ ನಾವು ಮೇಲುಸ್ತರದಿಂದ ಏನು ನಮಗೇನು ನೀರು ಬರುತ್ತೆ ಕಂಪ್ಲೀಟ್ ಒಂದು ಫೈವ್ ಹಂಡ್ರೆಡ್ ಹೆಕ್ಟರ್ಸ್ ಒಂದು ಮಿನಿಮಮ್ ಒಂದು ಏರಿಯಾ ಒಂದು ಫ ಮೈಕ್ರೋ ವಾಟರ್ ಶೆಡ್ ಅಂದರೆ ಫೈವ್ ಹಂಡ್ರೆಡ್ ಹೆಕ್ಟರ್ಸ್ ಬರುತ್ತೆ ಅದರಲ್ಲಿ ಡಿ ಒಂದು ಸೈಂಟಿಫಿಕ್ ಬೇಸಿಸ್ ಮೇಲೆ ಡಿ ಪಿ ಆರ್ನ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ ಇವಾಗ ಅಂತರ್ಜಲ ಮಟ್ಟ ಮೇಲೆ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏನಿರುತ್ತೆ ನಾಲೆ ಮುಚ್ಚೋಗಿರುತ್ತೆ ನಾಲೆಯನ್ನ ಕ್ಲೀನ್ ಮಾಡೋದು ಆಮೇಲೆಲ್ಲ ಗುಡ್ಡಕ್ಕೆ ಅಡ್ಡಲಾಗಿ ನಾವು ಟ್ರೆಂಚರ್ಸ್ ಅನ್ನ ತೆಗೆಯೋದು ಮುಂದೆ ಅಲ್ಲಿ ಗಿಡಗಳನ್ನು ಹಚ್ಚಿ ಗುಡ್ಡಕ್ಕೆ ಗಿಡಗಳನ್ನು ಹಚ್ಚೋದು ಮುಂದೆ ಕೆಳಗಡೆ ಬಂದಂಗೆಲ್ಲ ಅಲ್ಲಿ ನೀರು ಹರಿತು ಹೋಗೋಕೆ ಚೆಕ್ ಡ್ಯಾಮ್ಗಳನ್ನು ಕಟ್ಟೋದು ಕೃಷಿ ಹೊಂಡನ್ನು ಕಟ್ಟೋದು ಗೋಕಟ್ಟನ್ನು ಕಟ್ಟೋದು ಹಂಗೆ ಎಲ್ಲಾ ನೀರನ್ನು ಅಲ್ಲಲ್ಲ ಇಂಗಿಸೋದು ಏನಾಗುತ್ತೆ ಅಂತರ್ಜಲ ಜಾಸ್ತಿ ಆಗುತ್ತೆ ಆ ಒಂದು ಉದ್ದೇಶ ಯೋಜನಾ ಹಂತದಲ್ಲಿ ಯೋಜನೆ ಅಂತ ಇದೆಯಲ್ಲ ಸರಿ ಮುಂದಿನ ವರ್ಷದಲ್ಲಿ ಚರ್ಚೆ ಮುಂದುವರ್ಸೋಣ ಮೇಡಮ್ ಒಂದು ಕರೆ ಇದೆ ನೋಡೋಣ ಹಲೋ ಹಲೋ ಹೇಳಿ ಯಾರು ಮಾತಾಡೋದು ನನ್ನ ಹೆಸರು ನರೇಶ್ ರೆಡ್ಡಿ ಅಂತ ಹೇಳಿ ಸರ್ ಶೇಡಂ ತಾಲೂಕಾ ಗೌಡ್ನಾಳಿಂದ ಮಾತಾಡ್ತಾ ಇದ್ದೀನಿ ಸರ್ ಹೇಳಿ ಸರ್ ತಮ್ಮ ಪ್ರಶ್ನೆ ಕೇಳಿ

ಗ್ರಾಮ ಪಂಚಾಯಿತಿ ಪಿ ಡಿ ಒ ಅವರಿಗೆ ಸಲ್ಲಿಸಿ ಅವ್ರ ಕಡೆಯಿಂದ ಸ್ವೀಕೃತಿ ಪಡಿಬೇಕು ಸ್ವೀಕೃತಿ ಪಡೆದ ಹದಿನೈದು ದಿನದಲ್ಲಿ ಕೆಲಸ ಕೊಡದೇ ಇದ್ದ ಪಕ್ಷದಲ್ಲಿ ನಿಮಗೆ ನಿರುದ್ಯೋಗ ಭತ್ತೆ ಕ್ಲೇಮ್ ಮಾಡಬಹುದು ಅದೇ ಸರ್ಬೋದು ಫಾರ್ಮ್ ಸಿಕ್ಸ್ ನಂಬರ್ ಫಾರ್ಮ್ ಕೊಟ್ಟ ಮೇಲೆ ಎನ್ ಎಮ್ ಆರ್ ಜನ್ರೇಟ್ ಮಾಡ್ತಾರೆ ಅಂದರೆ ನಿಮಗೆ ಕೆಲಸ ಮಾಡ್ರಿ ಅಂತ ಒಂದು ಎನ್ ಎಮ್ ಆರ್ ಕೊಡ್ತಾರೆ ಆ ಎನ್ ಎಮ್ ಆರ್ ದಲ್ಲಿ ಕೂಲಿಕಾರರ ಹೆಸರು ಇರ್ತದೆ ಡೇಟ್ ಇರ್ತದೆ ಯಾವ ಡೇಟಿಗೆ ಏನು ಕೆಲಸ ಮಾಡಿದ್ರು ಅನ್ನೋದು ಅಟೆಂಡೆನ್ಸ್ ಹಾಕಿ ಎಮ್ ಬಿ ಬರೆದು ಎಮ್ ಐ ಎಸ್ ಮಾಡ್ತಾರೆ ಎಮ್ ಐ ಎಸ್ ಮಾಡಿದ ಮೇಲೆ ಎಫ್ ಟಿ ಒ ಮಾಡಿದರೆ ನಿಮ್ಮ ಅಕೌಂಟಿಗೆ ನೇರವಾಗಿ ದುಡ್ಡು ಜಮಾ ಆಗುತ್ತೆ ಮಾಡಿವೆ ಅಂತಂದ್ರೆ ಎನ್ ಆರ್ ಜನರೇಟ್ ಇಲ್ಲ ನರೇಶ್ ಅವರೇ ನೀವು ಫೋನ್ ನಂಬರ್ ಸಿಕ್ಸ್ ಕೊಟ್ಟಿದ್ರೆ ಅವ್ರು ಎನ್ ಆರ್ ತೆಗೆದು ನಿಮ್ಗೆ ಕೆಲಸ ಕೊಡಬೇಕು ಅಂತ ಆದೇಶ ಕೊಡ್ತಾರೆ ನಮೂನೆ ಎಂಟ್ರಲ್ಲಿ ಈ ಪ್ಲೇಸಿಗೆ ಈ ಡೇಟಿಗೆ ನೀವು ಕೆಲಸ ಮಾಡಿ ಇಷ್ಟು ದಿವಸ ಅಂತ ಅದು ನೀವು ಕಟ್ಟಬಳ್ಕೆ ಮಾಡಬೇಕು ನೀವು ಆರು ದಿವಸ ಆಯಿತು ಅಂತ ಹೇಳ್ತಾ ಇದ್ದೀರಿ ನಾನು ಸಂಬಂಧಪಟ್ಟ ಪೀಡಿಯವರಿಗೆ ಮಾತಾಡಿ ನಾಳೆನೇ ಮಾತಾಡ್ತೀನಿ ನಿಮ್ಮ ಫಾರ್ಮ್ ನಂಬರ್ ಸಿಕ್ಸ್ ಕೊಟ್ರೆ ಅವ್ರಿಗೆ ನಾಳೆ ನಾಳೆ ಮಾತಾಡ್ತೀನಿ ನಿಮ್ಮ ಕೆಲಸ ಕೊಡ್ತಾರೆ ಅವರು ಅವ್ರು ನಮ್ಮ ಎನ್ ಎಳಿಕೆ ನಿಮ್ಗೆ ಕೆಲಸ ಮಾಡೋಕೆ ಅವಕಾಶ ಇರುತ್ತೆ ಅಲ್ಲಿ ನೀವು ಸ್ವೀಕೃತಿ ಸ್ವೀಕೃತಿ ಪತ್ರ ಬೇಕಲ್ಲ ನಾನು ಇದು ಬೇಕಲ್ಲ ನಾನು ಸ್ವೀಕೃತಿ ಮಾಡ್ಕೋಬೇಕು ರಿಸ್ಯೂರ್ ಮಾಡಿದ್ರೆ ನಿಮ್ಮ ಕಾಪಿ ಇದ್ರೆ ತಾಲೂಕ್ ಪಂಚಾಯತ್ ಕಾಂಟ್ಯಾಕ್ಟ್ ಮಾಡಿ ತಾಲೂಕ್ ಪಂಚಾಯತ್ ನಾವು ಹೇಳಿರ್ತೀವಿ ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಸರ್ ಇವಾಗ ಈ ನರೇಗಾ ಯೋಜನೆ ಅಡಿಯಲ್ಲಿ ಈಗ ವೈಯಕ್ತಿಕ ಕಾಮಗಾರಿಗಳಂತಿದೆ ಸಮುದಾಯ ಮಟ್ಟದಲ್ಲಿರೋ ಕಾಮಗಾರಿ ಏನೆಲ್ಲ ಇದೆ ಸರ್ ಅದು ಭಾಳಷ್ಟಿವೆ ಅದರಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಸುಮಾರು ನೂರದ ಹನ್ನೆರಡು ಜನ ವರ್ಕ್ಗಳಿವೆ ಅದರಲ್ಲಿ ಅಂದರೆ ಕೆಲವು ಕೆಲಸಗಳು ಆ ಏರಿಯಾಗೆ ಸಂಬಂಧಪಟ್ಟಿರ್ತವೆ ಇದು ಆಯ್ಕೆ ಮಾಡೋದು ಯಾರು ಸರ್ ಅಂದರೆ ನಾನು ಆಯ್ಕೆ ಮಾಡ್ಕೋಬೇಕಾ ನಾನು ವೈಯಕ್ತಿಕ ಕಾಮಗಾರಿ ಮಾಡ್ಕೋತೇನೆ ಇಲ್ಲ ಈಗ ಗ್ರಾಮ ಸಭಾ ಮತ್ತು ವಾರ್ಡ್ ಸಭಾದಲ್ಲಿ ಚರ್ಚೆ ಆಗುತ್ತೆ ಒಂದು ವಾರ್ಡ್ ಸಭಾದಲ್ಲಿ ಅಂದರೆ ಒಂದು ವಾರ್ಡ್ನಲ್ಲಿ ಆ ಸಂಬಂಧಪಟ್ಟ ಏನು ಚುನಾಯಿತ ಪ್ರತಿನಿಧಿ ಇರ್ತಾನೆ ಅದಕ್ಕೆ ಅಧ್ಯಕ್ಷ ಇರ್ತಾನೆ ಅಲ್ಲಿ ಎಷ್ಟು ಸರ್ವೆ ನಂಬರ್ ಇವೆ ಆ ಸರ್ವೆ ನಂಬರ್ದಲ್ಲಿ ಏನೇನು ಕೆಲಸ ಮಾಡ್ಬೋದು ಚರ್ಚೆ ಅವರು ಆ ಒಂದು ವಾರ್ಡ್ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಒಂದು ವಾರ್ಡ್ನಲ್ಲಿ ಏನೇನು ಸಂಬಂಧ ಇವೆ ಕೆಲಸಗಳು ತೊಗೋಬೋದು ನಾವು ಈ ಸರ್ವೇದಲ್ಲಿ ಈ ಕೆಲಸ ಮಾಡ್ಬೋದು ಕೃಷಿ ಹೊಂಡ ಮಾಡ್ಬೋದು ಬದು ನಿರ್ಮಾಣ ಮಾಡ್ಬೋದು ವರ್ಮಿ ಕಾಂಪೋಸ್ಟ್ ಮಾಡ್ಕೋಬೋದು ಎತ್ತುಗಳು ಮ ಏನೇ ಇದ್ರೂ ವರ್ಮಿ ಕಾಂಪೋಸ್ಟ್ ಮಾಡ್ಕೋಬೋದು ಆಮೇಲೆ ನಮ್ಮನ್ನು ಡ್ರೈನ್ ಮಾಡಬಹುದು ಆ ಒಂದು ವಾರ್ಡಲ್ಲಿ ಇವೆಲ್ಲ ಚರ್ಚೆ ಮಾಡಿ ಅಂದ ಆದಂಥ ಚರ್ಚೆ ಮಾಡಿ ತೊಗೊಂಡಂಥ ಕೆಲಸಗಳನ್ನು ಗ್ರಾಮ ಸಭೆಗೆ ಬರ್ತವೆ ಆ ಗ್ರಾಮ ಸಭೆಯಲ್ಲಿ ಮತ್ತೆ ಚರ್ಚೆ ಆಗ್ತವೆ ಚರ್ಚೆ ಆಗಿ ಆದ್ಯತೀಕರಣ ಮಾಡ್ತಾರೆ ಫಸ್ಟ್ ಇದು ಸೆಕೆಂಡ್ ಇದು ಥರ್ಡ್ ಅಂತ ಈ ಆದ್ಯತೀಕರಣ ಮಾಡಿ ಅಧ್ಯಕ್ಷ ಪಿ ಡಿ ಸೈನ್ ಮಾಡಿ ತಾಲೂಕ್ ಪಂಚಾಯತಿಗೆ ಸಬ್ಮಿಟ್ ಮಾಡ್ತಾರೆ ತಾಲೂಕು ಪಂಚಾಯತಿಯನ್ನು ಜಿಲ್ಲಾ ಪಂಚಾಯತಿ ಸಬ್ಮಿಟ್ ಮಾಡಿ ಅನುಮೋದನೆ ತಗೊಂಡ ಮೇಲೆ ಆ ಕೆಲಸಗಳನ್ನು ಕೆಲಸ ಮಾಡ್ಲಿಕ್ಕೆ ನಾವು ಅರ್ಹರಾಗ್ತೀವಿ ಅಂದರೆ ಆ ಕೆಲಸ ಮಾಡ್ಲಿಕ್ಕೆ ಅವಾಗ ನಾವು ಅನುಮತಿ ಕೊಟ್ಟಂಗೆ ಒಂದು ವೇಳೆ ಆ ಎಕ್ಷನ್ ಪ್ಲಾನಲ್ಲಿ ಆ ಗ್ರಾಮಸಭೆಯಲ್ಲಿ ಇದ್ದಿಲ್ಲ ಅಂದರೆ ನಾವು ಯಾವ ಕೆಲಸ ಮಾಡೋಕ್ಕಾಗಲ್ಲ ಅದರಲ್ಲಿ ಏನಾಗ್ತದೆ ನಮ್ಮ ನೊಂದಾಯಿತ ಜಾಬ್ ಕಾರ್ಡ್ ಎಷ್ಟಿವೆ ಅದರ ಮೇಲೆ ಬಜೆಟ್ ಅಲೋಕೇಶನ್ ಆಗುತ್ತೆ ಅಂದರೆ ಈಗ ಕೆಲಸ ಮಾಡಿದ್ರೆ ಸಾವಿರ ಜನ ಇದ್ದರೆ ಅಂದರೆ ಸಾವಿರ ಇಂಟು ಮುನ್ನೂರದ ಒಂಬತ್ತು ರೂಪಾಯಿ ಇಂಟು ಹಂಡ್ರೆಡ್ ರುಪೀಸ್ ಇಂಟು ಫಾರ್ಟಿ ಪರ್ಸೆಂಟೇಜ್ ಮೆಟೀರಿಯಲ್ ಬಿಲ್ ಇವೆಲ್ಲ ಕೂಡಿಸಿ ಒಂದು ಘಟಕ ವೆಚ್ಚ ಮಾಡಿ ಆ ಘಟಕ ಈಗ ಐನೂರದ ಹತ್ತೊಂಬತ್ತು ರೂಪಾಯಿ ಇದೆ ಒಂದು ಘಟಕ ಒಂದು ಜಾಬ್ ಕಾಡಿಗೆ ಐನೂರದ ಹತ್ತೊಂಬತ್ತು ರೂಪಾಯಿ ಇಂಟು ನೂರು ಇವೆಲ್ಲ ಮಾಡಿ ಒಂದು ಬಜೆಟ್ ತಯಾರು ಮಾಡ್ತಾರೆ ಆ ಬಜೆಟಿಗೆ ಅನುಗುಣವಾಗಿ ಕೆಲಸಗಳನ್ನು ಆದ್ಯತೀಕರಣ ಮೇಲೆ ಮಾಡಿ ಅದನ್ನು ಸರಿದೂಗಿಸಿ ಒಂದು ಪ್ಲ್ಯಾನ್ ಮಾಡ್ತಾರೆ ಆ ಪ್ಲಾನಲ್ಲಿ ಇರಬೇಕು ಕೆಲಸಗಳು ಆ ಕೆಲಸಗಳು ಪ್ಲಾನಲ್ಲಿ ಇದ್ದರೆ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಬರ್ತದೆ ಹೊರತಾಗಿ

ಇದು ರೀ ನಮ್ ಬಳಬಟ್ಟಿ ಪಂಚಾಯತಿ ಬಳಬಟ್ಟಿ ಹಾ ಗ್ರಾಮ ಸಭಾ ಎಷ್ಟಿಗ್ ಮನಿನೇ ಬಂದಿಲ್ಲ ಅಂತ ಹೇಳ್ತಾರ ನೋಡ್ರಿ ಬರೇ ಎಷ್ಟಿಗೆ ಎರಡ್ ಸಲ ಐತ್ರಿ ಮೊದಲ ಐದ್ ವರ್ಷ ಒಂದೇ ಸಲ ಗ್ರಾಮಸಭಾ ಎಷ್ಟೇ ಬಂದಿಲ್ಲ ಅಂತ ಹೇಳಿ ಮೂರ್ ಸಲ ಈ ಸಲನು ಗ್ರಾಮ ಸಭಾತ್ರಿ ಹೋದ್ ವರ್ಷ ಮನೇನೆ ಬಂದಿಲ್ಲ ಎಷ್ಟತಾರೀ ಮತ್ತೆ ಎಷ್ಟಿಗೆ ಮನಿ ಯಾಕೆ ಬರಲ್ರಿ ಎಲ್ಲಾ ಜಾತಿ ಬರ್ತಾವೆ ಎಷ್ಟಿಗೆ ಮನೀನೇ ಇಲ್ಲ ಅಂತ ಎಲ್ಲ ಬರ್ತಾವ ಅಲ್ಲಿ ಆ ಗ್ರಾಮ ಪಂಚಾಯತಿ ಎಸ್ಟಿಗ್ ಎಷ್ಟಿಗಿಷ್ಟು ಅಲ್ಪಸಂಖ್ಯಾತರಿಗೆ ಎಷ್ಟು ಮತ್ತೆ ಜನರಲ್ಗಂತೂ ಬರ್ತವೆ ಮನಿಗಳು ಆ ಮನೆಯಲ್ಲಿ ನಿಮ್ಮ ಗ್ರಾಮ ಇದು ಸಾಮಾನ್ಯ ಸಭೆಯಲ್ಲಿ ಯಾವ ಯಾವ ಊರಿಗೆ ಎಷ್ಟೆಷ್ಟು ಕೊಡ್ಬೇಕಂತ ನಿಮ್ಮ ಅಧ್ಯಕ್ಷರು ಮತ್ತು ನಿಮ್ಮ ಜನಪ್ರತಿನಿಧಿಗಳನ್ನೂ ಒಂದು ಡಿಸೈಡ್ ಮಾಡ್ತಾರೆ ಅವರು ಯಾವ ಊರಿಗೆ ಎಷ್ಟು ಕೊಡಬೇಕು ಅನ್ನೋದು ಅವರು ಒಂದು ಒಂದು ಡಿಸೈಡ್ ಮಾಡಿದ ಮೇಲೆ ಆ ಊರಿನಲ್ಲಿ ಗ್ರಾಮ ಸಭೆ ಮಾಡಿ ಫೈನಲ್ ಮಾಡ್ತಾರೆ ಆ ಗ್ರಾಮ ಸಭೆಯಲ್ಲಿ ನಿಮ್ಮ ಊರಲ್ಲಿ ಎಷ್ಟಿ ಮನೆ ಕಡಿಮೆ ಇದ್ದರೆ ಬರಲ್ಲ ಬಂದ್ ವೇಳೆ ಅದೇ ಅಲ್ಲಿ ಹೋಗಿ ನೀವು ಗ್ರಾಮ ಪಂಚಾಯತ್ ಸಂಪರ್ಕಿಸ್ರಿ ಎಷ್ಟು ಎಷ್ಟಿಗೆ ಬಂದಿವೆ ಎಷ್ಟು ಎಷ್ಟಿಗೆ ಬಂದಿವೆ ಗೊತ್ತಾಗುತ್ತೆ ಇಲ್ಲ ಆನ್ಲೈನ್ ಎಷ್ಟಿಗೆ ಬಂದ್ರಿ ಐದು ವರ್ಷ ಮಾಡಿದ್ರು ಮನಿ ಇಲ್ಲ ಅಂತ ಹೇಳಿ ಬರ್ತವೆ ಬರ್ತವೆ ಎಲ್ಲರಿಗೂ ಬರ್ತವೆ ನಿಮ್ಗೆ ಮಾಹಿತಿ ಕೊರತೆ ಇದ್ರೆ ನಿಮ್ಗೆ ಅಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಪಿ ಡಿಒ ಯಾರಿದ್ದಾರೆ

ಎರಡು ಸಲ ಐ ಆದ್ರೂಪ್ ಎಲ್ಲ ಕಿಟ್ಕೊಂಡು ಕೆಲವಂದಿ ಮಾಡತಾರೆ ಮಂದಿ ಕಿತ್ತಿಟ್ಕೊಂಡ್ರಿ ನೋಡ್ರಿ ಇದು ನೀವು ಬೇರೆ ವಿಷಯ ಏನ್ ಹೇಳ್ತಾ ಇದೀರಿ ಇಲ್ಲಿ ಉದ್ಯೋಗ ಖಾತ್ರಿ ನಾವು ಚರ್ಚೆ ಮಾಡ್ತಾ ಇದೀವಿ ಅದು ಬೇರೆ ವಿಷಯ ಆಗುತ್ತೆ ನಾವು ಇಲ್ಲಿ ಮಾಡ್ಲಕ್ ಅದು ಸಮನ್ ಸಮಂಜಸಲ್ಲ ಅಂತ ನನಗನ್ಸ್ತದೆ ಆಯ್ತಾಯ್ತ್ರಿ ಉದ್ಯೋಗ ಖಾತ್ರಿ ಹೌದು ಸರ್ ನರೇಗಾಗ ಸಂಬಂಧಪಟ್ಟ ಪಟ್ಟ ಕಾಯಕ ಶಕ್ತಿ ಕಾರ್ಯಕ್ರಮ ಅಲ್ವಾ ಇದು ಮನೆ ಬಗ್ಗೆನಾಗ ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ ಮನಿ ಎಷ್ಟ ಬಂದ ಆಯ್ತು ಸರ್ ಆಯ್ತು ನೋಟ್ ಮಾಡ್ಕೊಂಡಿದಾರೆ ಮಾತಾಡ್ತಾರೆ ಸರ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಂ ಇವಾಗ ನರೇಗಾ ಯೋಜನೆ ಅಡಿಲಿ ಕೃಷಿಯೇತರ ಕೆಲ್ಸಗಳೇನೆಲ್ಲ ಮಾಡಬಹುದು ಸರ್ ಇವಾಗ ಏನ್ ನರೇಗಾ ಯೋಜನೆ ಅಡಿಯಲ್ಲಿ ಏನಿದೆ ಸಮಗ್ರವಾಗಿ ಡೆವಲಪ್ಮೆಂಟ್ ಒಬ್ಬ ರೈತ ಅಂತ ರೈತ ಅಂತ ತಗೊಂಡ್ಬಿಟ್ರಿ ಸೊ ರೈತ ಅಂತ ಬಂದಾಗ ಕೃಷಿ ಒಂದೇ ಇರಲ್ಲ ಕೃಷಿ ಇರುತ್ತೆ ತೋಟಗಾರಿಕೆ ಇರುತ್ತೆ ಹೈನುಗಾರಿಕೆ ಇರುತ್ತೆ ರೇಷ್ಮೆ ಇರುತ್ತೆ ಆಮೇಲೆ ಅದೇ ರೀತಿಯಾಗಿ ಅರಣ್ಯ ಇರುತ್ತೆ ಕರೆಕ್ಟಾ ಅದಕ್ಕೆ ರೈತ ಬಾಂಧವ್ರು ಏನ್ ಮಾಡ್ಬೇಕಂದ್ರೆ ಅವ್ರು ಒಂದ್ ಹೆಕ್ಟರ್ ಜಮೀನ್ ಇದೆ ಅಂತ ಅಂದ್ರೆ ಸಣ್ಣ ಹತ್ತು ಸಣ್ಣ ರೈತರು ಒಂದ್ ಹೆಕ್ಟರ್ ಜಮೀನ್ ಇದೆ ಅಂತಂದ್ರೆ ನಮ್ ಕೃಷಿ ಇಲಾಖೆ ಮುಖಾಂತರ ಬದು ನಿರ್ಮಾಣ ಮಾಡ್ಕೊಳ್ಬಹುದು ತೋಟಗಾರಿಕೆ ಇಲಾಖೆ ಮುಖಾಂತರ ಅವ್ರಿಗೆ ಏನಾದ್ರೂ ನೀರಿದ್ರೆ ನೀರಾವರಿ ಸೌಲಭ್ಯ ಅವ್ರ ಹತ್ರ ಏನಾದ್ರು ಇದ್ದರೆ ಅವರು ತೋಟಗಾರಿಕೆ ಇಲಾಖೆ ಮುಖಾಂತರ ಹಣ್ಣಿನ ಗಿಡಗಳನ್ನೇ ಬೆಳೆಸ್ಕೊಳ್ಬೋದು ಈಗಿನ ನೀವು ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು ಮೇಲೆ ಕ್ಲೈಮೇಟಿಕ್ ಆಗಂಗಿಲ್ಲ ಕರೆಕ್ಟಾ ರೈತರು ಏನಾಗುತ್ತೆ ಅಂತ ಎಲ್ಲಾ ಚಟುವಟಿಕೆಗಳ ಮೇಲೆ ಅವಲಂಬಿತರಾಗಿ ಒಂದು ಹೋದ್ರೂ ಕೂಡ ಮತ್ತೊಂದು ಬಂದೇ ಹೌದು ಹಣ್ಣಿನ ಬೆಳೆಗಳಂತೂ ಯಾವಾಗಲೂ ಬಂದೆ ಬರುತ್ತದ ಮಳೆ ಬರಲಿ ಮಳೆ ಬರದೇ ಇರಲಿ ಕರೆಕ್ಟಾ ಸಮಥಿಂಗ್ ದೇ ವಿಲ್ ಗೆಟ್ ಇಟ್ ಅದಕ್ಕೆ ನಾವೇನು ಹೇಳ್ತಿರೋದು ರೈತ ಬಾಂಧವರಲ್ಲಿ ನಾವು ಏನು ಬದು ಹಚ್ಕೋತೀರಿ ಬದುಗಳ ಸುತ್ತಲೂ ಕೂಡ ನೀವು ಒಂದು ಫಾರೆಸ್ಟ್ ಅರಣ್ಯ ಗಿಡಗಳನ್ನು ಹಚ್ಚಿ ಅದು ನರೇಗದಲ್ಲಿ ಮಾಡಿ ಅದೇ ರೀತಿಯಾಗಿ ಆ ವೈಡ್ ಸ್ಪೇಸ್ ನೀರಾವರಿ ಸೌಲಭ್ಯ ಏನಾದರೂ ಇದ್ರೆ ತಾವು ತೋಟಗಾರಿಕೆ ಬೆಳೆಗಳನ್ನು ಬೆಳೀರಿ ಈಗ ನೋಡಿ ಮೇಡಮ್ ಬದು ನೀವು ಹೇಳಿದ್ರಿ ಬದು ಸುತ್ತ ನೀವು ಗಿಡಗಳನ್ನ ಹಚ್ಕೊಳ್ಳೋದ್ರ ಬಗ್ಗೆ ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಹಾಕ್ಬೇಕು ದಿಸ್ ಇಸ್ ರೈಟ್ ಟೈಮ್ ಇವಾಗ ಏನಿದೆ ಇನ್ನು ನೆಕ್ಸ್ಟ್ ಇಯರ್ ಹಚ್ಕೊಳ್ತಾರ ಅವರು ಏಪ್ರಿಲ್ ಅಲ್ಲಿ ಅವ್ರು ಹಚ್ಕೊಳ್ಳೋ ಕೆಲಸ ಮಾಡ್ಬೇಕಾಗುತ್ತೆ ಇವಾಗ ಇವಾಗ ಏನಾದ್ರೂ ಇಟ್ಕೊಂಡ್ಬಿಟ್ಟು ಎಕ್ಶನ್ ಪ್ಲಾನ್ ಅಲ್ಲಿ ಗ್ರಾಮ ಸಭೆ ಅಪ್ರೂವ್ ಆಗಿಬಿಟ್ಟು ಗ್ರಾಮ ಪಂಚಾಯತಿ ಮುಖಾಂತರ ತಾಲೂಕ್ ಪಂಚಾಯತ್ ಅಲ್ಲಿ ಕೊಟ್ಟರೆ ಪ್ಲಾನ್ ಅಪ್ರೂವ್ ಆಗುತ್ತೆ ಅವಾಗ ಅವ್ರು ಕೆಲಸ ಮಾಡಕ್ ಅನುಕೂಲ ಆಗುತ್ತೆ ಮುಂದ್ ಜೂನ್ ಜೂನಲ್ಲಿ ಮಳೆ ಬರುತ್ತೆ ಅವಾಗ ಗಿಡ ಹಚ್ ಅನುಕೂಲ ಆಗುತ್ತೆ ಅದಕ್ಕೆ ನಾವೇನ್ ಹೇಳ್ತಾ ಇರೋದು ರೈತ ಬಂದವರಿಗೆ ಒಂದ್ ಎಕ್ಟರ್ ಜಮೀನಿದ್ದು ಅಥವಾ ಒಂದ್ ಎಕರೆ ಜಮೀನಿದ್ದು ಅವ್ರ ಹತ್ರ ನೀರಾವರಿ ಸೌಲಭ್ಯ ಏನಾದ್ರೂ ಇದ್ರೆ ಕಂದಕ ಬದುಗಳನ್ನು ನಿರ್ಮಾಣ ಮಾಡಿ ಕಂದಕ ಬದುಗಳನ್ನು ಏನು ಏನಂದರೆ ಟೆಂಚ್ ಕಮ್ಮು ಅಂತ ಏನು ಹೇಳ್ತೀವಿ ನಡು ನಾವು ಬರ್ಮ್ ಏನು ಬಿಡ್ತೀವಿ ಬರ್ಮ್ ಮೇಲ್ಗಡೆ ಅವರು ನುಗ್ಗೆ ಗಿಡಗಳನ್ನು ಕರಿಬೇವು ಗಿಡಗಳನ್ನು ಮಳೆಗಾಲಲ್ಲಿ ಏನಾದರೂ ಬಿಟ್ರಿ ಏನು ನೀರು ಶೇಖರಣೆ ಆಗುತ್ತಾ ಅದರಲ್ಲೇ ಅದು ಒಂದು ಸರ್ವೆವ್ ಆಗುತ್ತೆ ಆಮೇಲೆ ಬದುಗಳನ್ನು ಕೂಡ ಸ್ಟ್ರಾಂಗ್ ಆಗ್ತಾವೆ ಕರೆಕ್ಟಾ ಎಲ್ಲ ಬದುಗಳು ಕೂಡ ಸ್ಟ್ರಾಂಗ್ ಆಗ್ತಾವೆ ಆಮೇಲೆ ಆ ಬದುಗಳ ಮೇಲ್ಗಡೆ ನಾವು ಅವರು ಕೈಪಲ್ಯಗಳನ್ನು ವೆಜಿಟೇಬಲ್ ಅನ್ನು ಹಾಕೋಬಹುದು ಬೇರೆ ಕಡೆ ಎಲ್ಲ ಹೋಗಿ ನೋಡಿ ಎಲ್ಲವನ್ನೂ ಹಾಕೊತಿದಾರೆ ಅದಕ್ಕೆ ರೈತ ಸ ನೀವು ನರೇಗಾ ಮುಖಾಂತರ ಒಂದು ವರದಾನ ಇದ್ದಂಗ ನರೇಗಾ ತಮ್ಮ ಹೊಲದಲ್ಲಿ ಕೆಲಸ ನಿರ್ವಹಿಸಿ ಅದಕ್ಕೆ ಕೂಲಿನ ಸರ್ಕಾರದಿಂದ ಪಡೆಯೋದು ತಮ್ಮ ಹೊಲ ಡೆವಲಪ್ ಮಾಡ್ಕೊಂಡು ಸರ್ಕಾರನ ಕೂಲಿ ಪಡೋದು ಎಲ್ಲಿದೆ ಹೇಳಿ ಯೋಜನೆ ಹೇಳಿ ಸರ್ ತಮ್ಮ ಪರಿಚಯ ಮಾಡಿಕೊಡಿ ಹಲೋ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ನಾನು ಚಿತ್ರಾಪುರ ತಾಲೂಕಿನ ಬಂಕಲ್ಗ ಶಾಂತಕುಮಾರ್ ಹಾ ಹೇಳಿ ಸರ್ ಪ್ರಶ್ನೆ ಏನು ರಿಕ್ವೆಸ್ಟ್ ಸರ್ತನಾರಲ್ಲ ಸರ್ ಹಾ ಸರ್ ಸರ್ ಅವರಿಗೆ ಸ್ವಲ್ಪ ಊರಿಂದ ಹತ್ರವಾಗಿ ಇರ್ತಕ್ಕಂಥ ಕೆಲಸವನ್ನು ಕೊಟ್ಟರೆ ಬಹಳ ಒಳ್ಳೆಯದಾಗುತ್ತೆ ಸರ್ ಅವ್ರಿಗೆ ಸಾರ್ವಜನಿಕರ ತರ ಅವರು ದೂರವಾಗಿ ಮಾಡಾಕಲ್ಲ ಸರ್ ಅದೇ ಇವಾಗ ಹೇಳ್ತಾ ಇದ್ರು ಸರ್ ನಬಿ ಸರ್ ಅದನ್ನೇ ವಿವರಣೆ ಕೊಡ್ತಾ ಇದ್ರು ಉತ್ತರ ಕೊಡ್ತಾರೆ ಅದೇ ಹೇಳಿದ್ನಲ್ಲ ನಾನು ವಿಶೇಷ ಚೇತನರಿಗೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಕೊಡಬೇಕಂತ ಉದ್ಯೋಗ ಖಾತ್ರಿಯ ಒಂದು ಯೋಜನೆಗಳಲ್ಲಿ ಇದೆ ಅವರಿಗೆ ನಾ ಹೇಳಿದ್ನಲ್ಲ ಹಗುರವಾದ ಕೆಲಸ ಮತ್ತೆ ಅದೇ ಅದೇ ನಾನು ಹೇಳ್ತಾ ಇದ್ದೀನಿ ಅದೇ ಅದೇ ತರ ಅವ್ರಿಗೆ ಎಷ್ಟು ಅನುಕೂಲ ಆಗ್ತೋ ಅಷ್ಟು ಅನುಕೂಲ ಮಾಡೋದಕ್ಕೆ ಸಾಧ್ಯ ಮಾಡಬೇಕು ಇದರ ಬಗ್ಗೆ ನಾವು ನಿಮ್ಮ ಬಂಕಲ್ಗಾ ಪಿಡಿಒ ಅವರಿಗೆ ನಾವು ಹೇಳ್ತೇವೆ ಹೇಳ್ತೇವೆ ನಾವು ಎಲ್ಲಾ ಮನೆಯವರು ಅವರ ನಿರ್ದೇಶನ ಕೊಡ್ತೀನಿ ಅಂತ ಹೇಳಿದಾರೆ ಆ ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಮತ್ತೆ ಅಪ್ರೋಚ್ ಮಾಡಿ ನೀವು ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ ಮೇಡಂ ಕೊನೆಯದಾಗಿ ರೈತರಿಗೆ ಏನ್ ಸಲಹೆ ಕೊಡ್ತೀರಾ ಕಾರ್ಯಕ್ರಮ ಮುಗಿಯುವಂತ ಬಂತು ಸರ್ ರೈತರಿಗೆ ನಾನು ಈ ಒಂದು ಆನ್ ಇಂಡಿಯಾ ರೀಡೋ ಮುಖಾಂತರ ಏನ್ ಹೇಳಕ್ ಇಷ್ಟ ಪಡ್ತೀನಿ ಸಮಗ್ರ ಕೃಷಿಯನ್ನು ಅನುಸರಿಸಿ ಕರೆಕ್ಟಾ ಒಂದೇ ಬೆಳೆ ಮೇಲೆ ನೀವು ಅವಲಂಬಿತರಾಗಬೇಡಿ ಆಗಬೇಡಿ ಸೊ ಕೃಷಿ ತೋಟಗಾರಿಕೆ ಅರಣ್ಯ ಅದೇ ರೀತಿಯಾಗಿ ದನಗಳನ್ನ ಸಾಕಿ ಹೌದಾ ದನವೇ ನಮ್ಮದು ಕೃಷಿಯ ಸಂಪಾದ ಅದಕ್ಕೆ ಒಂದರಿಂದ ಒಂದು ಆದಾಯ ಬಂದ ಒಂದು ಎಕರೆಯಲ್ಲಿ ನೀವು ಮನಸ್ಸು ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಆರಾಮಾಗಿ ತೆಗಿಬಹುದು ಬರೀ ತೊಗರಿ ತೊಗರಿ ಅಂತ ಹೋಗಬೇಡಿ ಕರೆಕ್ಟಾ ಎಲ್ಲ ಬೆಳೆಗಳನ್ನ ಬೆಳೆದ ಸಮಗ್ರ ಕೃಷಿ ಅನುಸರಿಸಿ ಅದಕ್ಕೆ ರೈತ ಬಾಂಧವರಿಗೆ ಎಲ್ಲರೂ ಕೂಡ ಚೆನ್ನಾಗಿರಿ ಕೆಲಸ ನಿಮ್ಮ ಮುಲ್ದಾಗ ನೀವು ಕೆಲಸ ಮಾಡಿ ಒಂದು ಈ ರೀತಿ ಯೋಜನೆ ಬಂದಿದೆ ಮಾಡ್ಕೊಳ್ಳಿ ಅಂತ ನಾನು ಸೊ ಒಂದು ಲಕ್ಷ ಒಂದು ಎಕರೆಯಿಂದ ಒಂದು ಲಕ್ಷ ಆದಾಯ ಅಂದಾಗ ಆಗ್ಬೇಕು ರೈತರನ್ನು ಕೃಷಿಯನ್ನ ಬಿಸ್ನೆಸ್ ಆಗಿ ನೋಡಿ ನಾವ್ ಹೆಂಗ ಒಂದು ಕೆಲ್ಸಕ್ಕೆ ಹೋಗ್ತಿವಿ ಈಗ ಕೆಲ್ಸಕ್ಕೆ ಹೋಗಿದ್ರೆ ಬೆಳಗ್ಗೆ ಎಂಟು ಹತ್ತು ಗಂಟೆಯಿಂದ ಸಂಜೆ ಐದು ತಕ್ಕ ದೊಡ್ಡ ಅದೇ ರೀತಿಯಾಗಿ ನೀವು ನಿಮ್ ಹೊಲಕ್ ನೋಡ ಹೋಗಿ ಏನ್ ಆಗ್ತಿದೆ ಅಂತ ನೋಡಿ ಕರೆಕ್ಟ್ ಬರೀ ಬೆಳೆ ಬಿಟ್ಟು ಮನೇಲಿ ಕೂರೋದಲ್ಲ ಏನಾಗಿದೆಯಾ ಜೊತೆ ಮಾತಾಡಿ ಅವಾಗ ಗೊತ್ತಾಗುತ್ತೆ ನಮಗ ಹಣ್ಣಿನ ಗಿಡಗಳನ್ನ ಬೆಳೆಯಿರಿ ದನಗಳನ್ನ ಸಾಕಿ ಬದುಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ ನರೇಗ ಯೋಜನೆಯಲ್ಲಿ ಬದುಗಳನ್ನ ನಿರ್ಮಾಣ ಮಾಡಿ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳಿ ತಮ್ಮ ಒಂದು ಕೃಷಿ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿ ಅಂತ ನಾನು ಈ ಮೂಲಕ ರೈತರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಸರ್ ಒಳ್ಳೆ ಸಲಹೆ ಮೇಡಮ್ ಸರ್ ನಂಬಿ ಸರ್ ತಾವು ಏನು ಕಿವಿ ಮಾತು ಹೇಳ್ತೀರಾ ನಾನು ಒಂದು ಮಾತು ಏನು ಹೇಳಂತಂದರೆ ಈ ಒಂದು ಉದ್ಯೋಗ ಖಾತ್ರಿ ಭಾರತ ದೇಶದಲ್ಲಿ ಅತಿ ದೊಡ್ಡ ಒಂದು ಯೋಜನೆ ಇದು ಒಂದು ಲಕ್ಷ ಕೋಟಿಗಿಂತ ಒಂದು ಬಜೆಟ್ ಇದಕ್ಕೆ ಅಲೋಕೇಶನ್ ಮಾಡಿದ್ದಾರೆ ಇದು ಎಲ್ಲರೂ ಎಲ್ಲ ರೈತ ಬಾಂಧವರು ಮತ್ತು ನಮ್ಮ ಕೃಷಿ ಪ್ರಧಾನ ದೇಶವಾಗಿರೋದರಿಂದ ಮೇಡಮ್ ಅಂದು ಹೇಳಿದಂಗೆ ಒಂದು ಸಮಗ್ರ ಕೃಷಿ ನಾವು ಅಳವಡಿಸಿ ಬರೀ ತೊಗರಿ ಅದೆಲ್ಲ ಎಲ್ಲ ಹಣ್ಣುಗಳು ತರಕಾರಿಗಳು ಬೇರೆ 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 ಕ್ರಾಪನ್ನು ನಾವು ಬೆಳೆದು ಒಂದು ಕಮರ್ಷಿಯಲ್ ಆಗಿ ಒಂದು ಈ ಥರ ಒಂದು ಮಾಡೋದ್ರಿಂದ ನಾವು ನಮ್ಮ ಇನ್ಕಮ್ ಜ ಜನ್ರೇಷನನ್ನು ಜಾಸ್ತಿ ಮಾಡ್ಬೋದು ಇದರಿಂದ ಒಂದು ಒಳ್ಳೆಯ ಜೀವನವನ್ನು ನಡೆಸ್ಲಿಕ್ಕೆ ಅವರಿಗೆ ಅನುಕೂಲ ಆಗಲಿ ಅಂತ ಒಂದು ನಾನು ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ ತುಂಬ ಧನ್ಯವಾದಗಳು ಸರ್ ಕೇಳಿದ್ರೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಜಲ ಸಂರಕ್ಷಣೆ ಕಾರ್ಯಕ್ರಮಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿರೋ ಅಧಿಕಾರಿಗಳು ಮೊದಲನೇದಾಗಿ ಅನ್ಸೂಯ ಮೇಡಮ್ಗೆ ಧನ್ಯವಾದಗಳು ನವಿ ಸರ್ ನಿಮಗೂ ಧನ್ಯವಾದಗಳು ಸಿದ್ದರಾಮ್ ಸರ್ ನಿಮಗೂ ಧನ್ಯವಾದಗಳು ಮತ್ತೆ ಮುಂದಿನ ವಾರ ಏಳು ಗಂಟೆಗೆ ಭೇಟಿಯಾಗೋಣ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ ನಮ್ಮ ಕೇಳುಗರಿಗೂ ಧನ್ಯವಾದಗಳು ತಮಗೂ ಕೂಡ ಧನ್ಯವಾದಗಳು ಸರ್ ಎಲ್ಲರಿಗೂ ಧನ್ಯವಾದಗಳು ಇದುವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಕುರಿತು ಪ್ರಾಯೋಜಿತ ವಿಶೇಷ ನೇರ ಪೊನ್ನಿನ್ ಕಾರ್ಯಕ್ರಮ ಸರಣಿ ಕೇಳಿದಿರಿ ಜಲ ಸಂರಕ್ಷಣೆ ಕಾರ್ಯಕ್ರಮಗಳ ಕುರಿತು ಇಂದು ಮಾಹಿತಿ ನೀಡಿದವರು ಕಲಬುರಗಿ ಜಿಲ್ಲೆಯ ಸೇಡಂ ವಿಭಾಗದ ಕೃಷಿ ಇಲಾಖೆಯ ಉಪನಿರ್ದೇಶಕಿಯಾದ ಅನ್ಸೂಯಾ ಹೂಗಾರ್ ಮತ್ತು ಜೇವರ್ಗಿ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಬ್ದುಲ್ ನಬಿ ನಡೆಸಿಕೊಟ್ಟವರು ಸಂಗಮೇಶ್ ನೆರವು ಗೋವಿಂದರಾವ್ ಎನ್ ರಾಥೋರ್ ತಾಂತ್ರಿಕ ಸಹಕಾರ ಅನಿಲ್ ಕುಮಾರ್ ಕಲ್ಗುಂಡಿ ಕಾರ್ಯಕ್ರಮ ನಿರ್ವಹಣೆ ಡಾಕ್ಟರ್ ಸದಾನಂದ್ ಪೆರ್ಲಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರ್ಗಿ.